ಅಂದು 23 ವರ್ಷ ನಮ್ಮ ಅಣ್ಣತಮ್ಮರ ನ್ಯಾಯ ಐತ್ರಿ. ಇಲ್ಲ ಅನ್ನೋಂಗಿಲ್ಲ, ಇಲ್ಲ ಅಂದ್ರು ನಮ್ ತಮ್ಮಂದ ಐತೆ ಅಂದ್ರೆ ನಾ ತಡ್ಕೊಂತನ ಬಂದಿನ್ರಿ. ಶುರು ಆಗೋಲ್ ಅಂತೇಳಿ ಮಾಡಾಕತನ ಹಾಕೊಳ್ಳಿ ಅಂತೇಳಿ ನನಗ್ ಮನಿ ಹಾಕಕ್ ಅನುಕೂಲ ಕೊಟ್ಟಿದ್ರಿ. ಅವಂಗ್ ಕೊಟ್ಟಿದ್ ನಾನು ನಮ್ಮ ಮಕ್ಕಗ್ ಕೊಟ್ಟಿದ್ದಿಲ್ರಿ. ನಾ ಮನಿ ಹಾಕಿ ಅವಂಗ್ ಮಗಳ್ ಕೊಟ್ಟಾಳ್ರಿ. ಅವಂಗ್ ಮಗಳ್ ಕೊಟ್ರ ನಾನ್ ನಿಷೇಧ ಹಾಕಸ್ಕೊಂತೇನೆ ಅಂತೇಳಿ ಹಾಕಿ ಮನಿ ಶಾಂಕ್ಷನ್ ಮಾಡ್ಸ್ಕೊಂಡ್ರಿ. ಗೌರ್ಮೆಂಟ್ದಿಂದ ಮನಿ ಶಾಂಕ್ಷನ್ ಮಾಡ್ಸ್ಕೊಂಡಿದ್ದು ನಮ್ಗ್ ಗೊತ್ತಾಗಿದ್ದಿಲ್ಲ. ಅದು ಹಿಂದ್ಗರ್ಸಿ ಅದ್ ಬಿಲ್ ಬಂದಿ ನಮಗ್ ಗೊತ್ತಾತ್ರಿ. ಅದು ಬಿಲ್ ಬಂದಿಂದ ಗೊತ್ತಾದ್ಕೂಡಲೇ ನಾವು ಹೋಗಿ ಕನಕೂರ್ ಪಂಚಾಯತಿಗೆ ತಕ್ರಾರು ಅರ್ಜಿ ಕೊಟ್ಟಿವ್ರಿ. ಅರ್ಜಿ ಕೊಟ್ಟಿಂದ ಅಷ್ಟ ನಿಂತ್ರಿ ಅದ್ ಮನಿ. ಅಷ್ಟ ನಿಂತಿಂದ ನನ್ನ ಮನಿ ಯಾಕೆ ನಿಂದ್ರಿಸಿಲ್ಲ ಬಾಡ ಅಂತೇಳಿ ಹಾಕಿ ಅಚ್ಚೆ ಉಚ್ಚೆ ಬೇದಾಡಕತ್ತಿರಿ. ಬೇದಾಡಕತ್ತೆ 15 ದಿವಸ ಆಗಿತ್ತು. ಅದು 15 ದಿವಸ ಆದ್ರೂ ನಾ ತಡ್ಕೊಂಡ ಬಂದಿದ್ನಿ. ನಾನು ನನ್ನ ಜಗ ಆಳ್ಯಾಕ ಹೋಗಿ ನನ್ನ ಜಗ ಆಳ್ಯಾಕ ಹೋಗ್ಬಿಡ್ದ ಅಶೋಕಗೆ ಮಗಳು ಕೊಟ್ಟಕ್ ಬಂದ್ರಿ. ಯಾಕಪ್ಪ ಇದನ್ನ ಯಾಕೆ ಐತಿ ಅಂತಂದ್ಲ. ಇದನ್ನ ಯಾಕೆ ಐತಿ ಅಂದ್ರ ನನ್ನ ಜಗ ನಾನು ಅಳ್ಕೊಂಡ ನಾನು ಮೇಜರ್ಮೆಂಟ್ ಕೊಡ್ಬೇಕು, ನಾ ವಕೀಲರ ಕೈಯಾಗ ಕೊಡ್ಬೇಕು, ಮೇಜರ್ಮೆಂಟ್ ಕೊಡ್ತೇನೆ ಏನು ಇದನ್ನ ಅಳಿಬೇಡ ಅಂತಂದ್ ಜಗ ನಂದೊಬ್ಬಂದರಿ. ಈಗ ಜಗ ಜಗ ನಂದೊಬ್ಬಂದರಿ ಇಸೇ ಬಂದದ್ದು ಅಶೋಕಪ್ಪಗ ನಮ್ಮ ತಮ್ಮ ಅಶೋಕಪ್ಪ ಅವಾಗ ಕೊಟ್ಟಿನ್ರಿ ನಾನು. ಅವ ಏನ್ ಮಾಡಿ ಮೋಸ ಮಾಡಿ ಆಕಿ ಹೆಸರಲ್ಲೇ ಮನಿ ಶಾಂಕ್ಷನ್ ಮಾಡ್ಕೊಂಡ್ರಿ. ಆಕಿ ಹೆಸರಲ್ಲೇ ಒಂದ್ ಸ್ವಲ್ಪ ಐತ್ರಿ, ಅಗಲ ಅಗಲ 6 ಫೂಟ್ ಐತಿ, ಉದ್ದ 10 ಫೂಟ್ ಐತಿ. ಈಗ ನಾ ಇಲ್ಲಿ ಹೇಳ್ತೇನೆ ಕೇಳ್ರಿ. ಈಗ ನಾವ್ ಅಳ್ಕೊಳಕತ್ತಿದ್ವಿ, ಅಳ್ಕೊಳಕತ್ತಿದ ಕೂಡಲೇ ಏನಾತಂದ್ರ ಅದು ಅಳಿಬೇಡ ಅಂತ ಆಕಿ ಮಗಳ ಗಂಡ ಬಂದ್ರಿ. ಅವಲೇ ಹೆಂಗ್ ಕೊಡ್ತೇವೆ ಕೊಡು ಅಂತ ನನ್ನೊಂದು ಕೊಟ್ಟಬಿಟ್ರಿ. ಅದು ಒಂದು ಮನಸ್ಸಿನ ಮ್ಯಾಕ್ ಹೋಗಿಲ್ಲ. ಏನ್ ಕಸ ಅವ್ರ ಆತ್ಮ ಬಂದ್ರಿ ಮಗಳ ಕೊಟ್ಟಾಕಿ ಆಕಿ ಬಂದ್ ನನ್ ಕೂಡ ಹೊಡೆದ್ರಿ. ಏನ್ ಕಸ ನಾನ್ ಹೊಡೆದಂತಿ ಅದ್ ಮುಂದೆ ಏನಾತೋ ದೇವ್ರಿಗೆ ಗೊತ್ತ. ಬಡಿಗೆ ಬಡಿಗೆನೇ ಹೊಡೆದ. ನಾವ್ ಅಶೋಕ ಹೊಡೆದ್ವಿ, ನಾವ್ ಹೊಡೆದ. ನನಗಿಷ್ಟ ಗೊತ್ತ, ನನಗಿಲ್ಲಿ ತೆಪ್ಪ ಬಿದ್ದ ಕೂಡಲೇ ನಾನು ಮುಂದಿನ ಏನೋ ಗೊತ್ತಿಲ್ಲ.